ವಿರಾಮದ ನಂತರ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 12 ರಾಶಿಗಳ ಫಲಾಫಲ ಇವತ್ತಿನ ದಿನ ಹೇಗಿದೆ ಈ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಅಲ್ಲಿ ಶುಕ್ರ ರಾಹು ಯುತಿ ಇದೆ, ವೃಷಭ ರಾಶಿಯಲ್ಲಿ ರವಿಬುಧರ ಯುತಿ ಇದೆ, ಈ ದಿವಸ ಮಾಂದಿ ಉದಯಾಗಿರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ತುಲಾರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನಿಚಂದ್ರರ ಯುತಿ, ಮೀನರಾಶಿಯಲ್ಲಿ ಗುರು ಕುಜರ ಯುತಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶುಕ್ರ ಧನಾಧಿಪತಿ ಮತ್ತು ಸಪ್ತಮಾಧಿಪತಿ ರಾಹುಯುಕ್ತನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಭಾವನೆಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಮನಸ್ಸು ಸ್ವಲ್ಪ ಚಂಚಲವಾಗುತ್ತೆ, ಹಣಕಾಸು ಮತ್ತು ಬಯಕೆಗಳು ಇವೆರಡೂ ನಿಮ್ಮನ್ನು ಸ್ವಲ್ಪ ಅತಂತ್ರಗೊಳಿಸುವಂಥ ಸಾಧ್ಯತೆ ಇದೆ. ಬಹಳ ಹುಷಾರಾಗಿರಬೇಕು, ಬುದ್ಧಿ ಎಡುವ ಸಾಧ್ಯತೆ, ಬುದ್ಧಿ ಕೈತಪ್ಪಿ ಹೋಗುತ್ತೆ, ತನ್ಮೂಲಕ ಒಂದು ಸುಳಿಗೆ ಸಿಕ್ಕಾಕೊಳ್ಳುವ ಲಕ್ಷಣ. ಎಚ್ಚರಿಕೆ ಬೇಕು, ಬಹಳ ಎಚ್ಚರಿಕೆ ಬೇಕು. ಈಶ್ವರನ ಆರಾಧನೆ ಮಾಡಿ, ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಈ ದಿವಸ ಬಿಲ್ವಾರ್ಚನೆ ಮಾಡಿಸಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಇನ್ನು ಚಂದ್ರ ಆತ ಲಾಭದಲ್ಲಿದ್ದಾನೆ, ಶನಿ ಜೊತೆಗೆ ಒಳ್ಳೆಯದು. ಈ ಸಿವಿಲ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಇದೆ, ಅಣ್ಣಂದಿರಿಂದ ಅಕ್ಕಂದಿರಿಂದ ಲಾಭವನ್ನು ಕಾಣ್ತೀರ, ಅದರಲ್ಲಿ ಸಂಶಯ ಇಲ್ಲ. ಆದರೆ ನಿಮ್ಮ ಮನಸ್ಸೇ ಹೇಳ್ತೀವಲ್ಲ ಹುಚ್ಚು ಕುದುರೆ ಅಂತ, ಆ ರೀತಿಯಲ್ಲಿ ಓಡುವ ಸಾಧ್ಯತೆ ಇದೆ. ಹುಷಾರಾಗಿರಿ, ಈ ದಿವಸ ಈಶ್ವರನ ಆರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಖರ್ಚು ಜಾಸ್ತಿ, ವ್ಯಯ, ಹೆಣ್ಣು ಮಕ್ಕಳಿಗೆ ವಿಪರೀತವಾದ ಖರ್ಚು, ನಿಮ್ಮದಲ್ಲದ ಕ್ಷೇತ್ರ, ನಿಮ್ಮದಲ್ಲದ ರಂಗ, ನಿಮ್ಮದಲ್ಲದ ಕೆಲಸಗಳಿಗೆ ಖರ್ಚು ಅನ್ನೋದನ್ನು ಸೂಚಿಸ್ತಾ ಇದೆ. ಈ ದಿವಸ ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಗ್ರಾಮ ಜೀವನ ಸ್ವಲ್ಪ ಮಟ್ಟಿಗೆ ಏನೋ ಕಲಹದ ರೀತಿಯಲ್ಲಿ ಕೂಡಿರುತ್ತದೆ, ಹುಷಾರಾಗಿರಬೇಕು ಈ ದಿವಸ. ಈ ದಿವಸ ಪ್ರಯಾಣದಲ್ಲಿ ಅಸಮಾಧಾನ, ಸೌಖ್ಯತೆ ಇರೋದಿಲ್ಲ, ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇನ್ನು ವೃತ್ತಿಯಲ್ಲಿ ಬಲ ಇದೆ, ಸ್ವಲ್ಪ ಮಾನಸಿಕ ಅಸಮಾಧಾನವೂ ಇದೆ, ಬಲವಿದೆ ಅಸಮಾಧಾನವೂ ಇದೆ. ಮಾಡಿದ ಕೆಲಸ ಸಂಪೂರ್ಣ ಆಗಲಿಲ್ಲ ಅನ್ನೋದಲ್ಲ, ಮಾಡಿದ ಕೆಲಸ ಸಮಾಧಾನ ಆಗಲಿಲ್ಲ ಅನ್ನೋದು ನಿಮ್ಮನ್ನು ಕಾಡುತ್ತೆ. ಆದರೆ ಲಾಭ ಇದೆ, ಯೋಚನೆ ಮಾಡೋದು ಬೇಡ. ಈ ದಿವಸ ಪ್ರಾರ್ಥನೆ ಏನಪ್ಪ ಮಾಡಬೇಕು ಅಂದರೆ, ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನವಧಾನ್ಯ ದಾನ ಮಾಡಿ ಬನ್ನಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಟ್ಟ ಒಂದು ಮಾತಿನಿಂದ ನಿಮ್ಮ ಕೆಲಸ ಹಾಳಾಗುತ್ತೆ, ಯಾರದೋ ಮಾತು ಕೇಳ್ಕೊಂಡು ಕೆಲಸ ಹಾಳು ಮಾಡಿಕೊಳ್ಳೋ ಲಕ್ಷಣವನ್ನು ಸೂಚಿಸ್ತಾ ಇದೆ ಈ ದಿವಸ. ಹಾಗಾಗಿ ಒಂದು ಸ್ವತಂತ್ರ ನಿರ್ಧಾರ ಬೇಕು, ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಮತ್ತು ಈ ದಿವಸ ಎದೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ, ಸ್ವಲ್ಪ ಗಂಭೀರವಾಗಿ ಆರೋಗ್ಯ ಏನಾಯಿತು ಅಂತಕ್ಕಂಥ ಒಂದು ಲಕ್ಷಣ. ಹೀಗಾಗಿ ಬಹಳ ತಪಾಸಣೆ ಆದಷ್ಟು ಬೇಗ ಮಾಡಿಸಿ. ಇನ್ನು ಈ ದಿವಸ ವೃತ್ತಿಯಲ್ಲಿ ಬಲ ಇದೆ, ಕೆಲಸಕ್ಕೆ ಹೋಗ್ತಾ ಇರತಕ್ಕಂಥವ್ರಿಗೆ ಅನುಕೂಲದ ಲಕ್ಷಣ ಇದೆ. ಈ ದಿವಸ ಒಂದು ಪೂಜೆ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಮಿಶ್ರವಾಗಿದೆ, ಆರೋಗ್ಯದ ಕಡೆ ಬಹಳ ಗಮನ ಬೇಕು ಈ ದಿವಸ. ನೀವು ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಹೆಸರುಕಾಳು ಮತ್ತು ಗೋಧಿ ಇವೆರಡನ್ನು, ಈ ಎರಡು ಧಾನ್ಯಗಳನ್ನು ದಾನ ಮಾಡಿ ಬನ್ನಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ದುಃಖದ ಸ್ಥಾನ ಅದು. ಹೀಗಾಗಿ ದುಃಖವಾಗುತ್ತೆ, ಮನಸ್ಸಿಗೆ ನೋವು, ಕ್ಲೇಶಗಳು ಉಂಟಾಗುವ ಲಕ್ಷಣ ಇದು. ಮತ್ತು ಕುಟುಂಬದಲ್ಲಿ ಕಲಹ, ಅದೇ ನಿಮ್ಮನ್ನು ಇಡೀ ದಿನ ಕಾಡಿಬಿಡುತ್ತೆ. ನಾನು ಹೇಳಬಾರ್ದಿತ್ತೇನೋ ಆ ಮಾತನ್ನು ಅನಿಸುತ್ತೆ, ನೀವೇನೋ ಸ್ವಲ್ಪ ಒರಟಾಗಿ ಮಾತಾಡಿಬಿಟ್ಟಿರ್ತೀರ ಅಥವಾ ಚೌಕಟ್ಟು ಮೀರಿಬಿಟ್ಟಿರ್ತೀರ, ಅದು ನಿಮ್ಮನ್ನೇ ಬಾಧಿಸುತ್ತೆ. ಕೆಲವರು ಹಾಗೆ ಮಾತಾಡಿಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡೋದು, ಇದು ಸ್ವಲ್ಪ ಈ ದಿವಸ ಅದು ಲಕ್ಷಣ ಇದೆ. ವೃತ್ತಿಯಲ್ಲಿ ಬಲ ಇದೆ, ಸಂಶಯ ಇಲ್ಲ. ವಿದೇಶ ಚಟುವಟಿಕೆಗಳು ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ವೃತ್ತಿ ಸ್ಥಳದಲ್ಲಿ ಮನಸ್ಸು ಚಂಚಲವಾಗುತ್ತೆ, ಸ್ತ್ರೀ ಪುರುಷರ ನಡುವೆ ಸ್ವಲ್ಪ ಇಲ್ಲಸಲ್ಲದ ಆರೋಪಗಳು, ಸಮಸ್ಯೆಗಳು ಉಂಟಾಗುವ ಲಕ್ಷಣವನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಬೇಕು. ಪ್ರಾರ್ಥನೆಗೆ ದಿವಸ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಏರುಪೇರು ಸೂಚಿಸ್ತಾ ಇದೆ. ವೃತ್ತಿ ಸ್ಥಳದಲ್ಲಿ ಬಲ ಇದೆ, ಲಾಭ ಇದೆ, ಅನುಕೂಲ ಇದೆ. ಆದರೆ ದೇಹಾಯಾಸ, ಕೆಲಸ ಮಾಡಲಿಕ್ಕೆ ಆಗಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ದೇಹ ಸಮಸ್ಯೆ ಉಂಟಾಗುತ್ತೆ. ದಾಂಪತ್ಯದಲ್ಲೂ ಅಷ್ಟೇ, ಸ್ವಲ್ಪ ವ್ಯಯ, ಖರ್ಚು ಜಾಸ್ತಿ, ಅವರಿಂದಾಗಿ ನಿಮಗೆ, ನಿಮ್ಮಿಂದಾಗಿ ಅವರಿಗೆ, ಹೀಗೆ ಪರಸ್ಪರ ಖರ್ಚು ಅನ್ನೋದನ್ನು ಸೂಚಿಸ್ತಾ ಇದೆ. ಮನಸ್ತಾಪಗಳು ಉಂಟಾಗುತ್ತೆ ಖರ್ಚಿನಿಂದಾಗಿ. ಹೀಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ಯೋಚನೆ ಮಾಡಿ, ಯಾವುದು ಅಗತ್ಯ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಚಿಂತಿಸಬೇಕು. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ಖರ್ಚು ಜಾಸ್ತಿ ಇದೆ, ವ್ಯಯ ಸಮೃದ್ಧವಾಗಿದೆ. ಏನಪ್ಪ ಇಷ್ಟು ಖರ್ಚಾಯಿತಲ್ಲ ಅಂತ ಅನಿಸುತ್ತೆ, ಒಂದು ಸಲ ಮನಸ್ಸಿಗೆ ನೋವಾಗುತ್ತೆ. ಈ ದಿವಸ ಸಾಲಬಾಧೆ, ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಸ್ತ್ರೀಯರು ಬಹಳ ಎಚ್ಚರಿಕೆಯಿಂದ ಇರಬೇಕು.
ಇನ್ನು ವ್ಯಾಪಾರದಲ್ಲಿ ಚೆನ್ನಾಗಿದೆ, ವ್ಯಾಪಾರ ವಹಿವಾಟು ಚೆನ್ನಾಗಿರ್ತದೆ. ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತಲ್ಲ, ಆ ವ್ಯಾಪಾರಸ್ಥರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಬಲ ಇದೆ. ಇನ್ನು ತಂದೆ ಮಕ್ಕಳ ಸಾಮರಸ್ಯ ಚೆನ್ನಾಗಿರ್ತದೆ. ಈ ದಿವಸ ಸ್ತ್ರೀಯರ ಆರೋಗ್ಯ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆ ಇರಲಿ, ತಪಾಸಣೆ ಮಾಡಿಸಿ, ಆದಷ್ಟು ಬೇಗ ದುರ್ಗಾ ಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನುಳಿದ ಆರು ರಾಶಿಗಳ ಬಗ್ಗೆ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.